ಯು ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ ಡೇ ಫ್ರೆಂಡ್ಸ್ ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಾವು ಸೈನ್ಸ್ ಸೂಪರ್ ಟೆನ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಈ ಸೀರೀಸ್ನ ಪಾರ್ಟ್ ಒನ್ ವಿಡಿಯೋನ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ಸೊ ಅವರು ಈ ವಿಡಿಯೋದಲ್ಲಿ ಕಾಣ್ತಕ್ಕಂಥ ಐ ಬಟನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ವಿಡಿಯೋನ ನೋಡ್ಬೋದು ಡೇ ಫ್ರೆಂಡ್ಸ್ ಈ ಸೀರೀಸ್ನ ನಾನು ಅನ್ವಯಿಕ ವಿಜ್ಞಾನ ಅಪ್ಲೈಡ್ ಸೈನ್ಸ್ ರಿಲೇಟೆಡ್ ಎಮ್ ಸಿ ಕ್ಯೂಸ್ ವಿತ್ ಕೀ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಡಿಸ್ಕಶನ್ ಮಾಡ್ತಾ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಂಡ್ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಒಂದು ಟಾಸ್ಕ್ ಕೊಟ್ಟಿದ್ದೆ ಅದೇನು ಅಂದ್ರೆ ಹತ್ತು ಪ್ರಶ್ನೆಗಳಿಗೆ ಕನಿಷ್ಠ ನೀವು ಆರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಬೇಕು ಅಂತ ಬಟ್ ಪಾರ್ಟ್ ಟೂ ಅಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥ ಟಾಸ್ಕ್ ಏನಂದ್ರೆ ಅಟ್ಲೀಸ್ಟ್ ಹತ್ತು ಪ್ರಶ್ನೆಗಳಿಗೆ ನೀವು ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ರೆ ನಿಮ್ಮ ಪ್ರಿಪರೇಷನ್ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ಈಸ್ ಗೋಯಿಂಗ್ ರೈಟ್ ಅಂತ ಇಲ್ದಿದ್ರೆ ನೀವು ಸ್ವಲ್ಪ ಸೈನ್ಸ್ ನ ಪ್ರಿಪರೇಷನ್ ನ ನೀವು ಇಂಟೆನ್ಸಿಫೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಯಾರ್ಯಾರು ಮಿನಿಮಮ್ ಫೈವ್ ಗೆ ಕರೆಕ್ಟ್ ಆನ್ಸರ್ ಕೊಡ್ತೀರಾ ಸೊ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗಿದ್ರೆ ಪಾರ್ಟ್ ಟೂ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪಾರ್ಟ್ ಒನ್ ವಿಡಿಯೋದಲ್ಲಿನ ಟಾಪ್ ಟೂ ಕ್ವೆಶನ್ಸ್ ನ ನಿಮಗೆ ಕ್ವಿಝ್ ಆಗಿ ಕೊಟ್ಟಿರ್ತೀನಿ ಈ ಪ್ರಶ್ನೆಗಳಿಗೂ ಕೂಡ ನೀವು ಕಮೆಂಟ್ಸ್ ಮುಖಾಂತರ ನನಗೆ ಉತ್ತರವನ್ನ ತಿಳಿಸಬಹುದು ಸೊ ನಿಮ್ಮ ಉತ್ತರವನ್ನ ಜ್ಞಾನ ಗಂಗೋತ್ರಿ ಕಡೆಯಿಂದ ಲೈಕ್ ಮಾಡಿದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಯುವರ್ ಆನ್ಸರ್ಸ್ ಆರ್ ಕರೆಕ್ಟ್ ಹಾಗಿದ್ರೆ ಮೊದಲನೇ ಪ್ರಶ್ನೆ ದಿ ಸೈಂಟಿಫಿಕ್ ನೇಮ್ ಆಫ್ ಸಿಲ್ಕ್ ವಾಮ್ ರೇಷ್ಮೆ ಹುಳದ ವೈಜ್ಞಾನಿಕ ಹೆಸರು ಏನು ಎರಡನೇ ಪ್ರಶ್ನೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ಸಿಟ್ರಿಕ್ ಆಸಿಡ್ ಸಿಟ್ರಿಕ್ ಆಮ್ಲವನ್ನು ಉತ್ಪಾದಿಸಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ ಸೊ ಈ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಆನ್ಸರ್ನ ತಿಳಿಸಬಹುದು ಸೊ ಹಾಗಿದ್ರೆ ಪಾರ್ಟ್ ಟು ಸೆಷನ್ ನ ಪ್ರಶ್ನೆಗಳನ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕ್ವೆಶನ್ ನಂಬರ್ ಲೆವೆನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕ್ವೆಶನ್ ನಂಬರ್ ಒನ್ ಟು ಟೆನ್ ನಾನು ಫಸ್ಟ್ ಪಾರ್ಟ್ ಅಲ್ಲೇ ಕವರ್ ಮಾಡಿರ್ತೀನಿ ನಂಬರ್ ಲೆವೆನ್ ಫಿಶ್ ವಿಚ್ ರಾಡಿಕೇಟ್ ದಿ ಮಸ್ಕಿಟೋ ಲಾರ್ವ ಈಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಸೊಳ್ಳೆಯ ಲಾರ್ವವನ್ನು ನಿರ್ಮೂಲನೆ ಮಾಡುವ ಮೀನು ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಆಪ್ಷನ್ ಗ್ಯಾಂಬೂಸಿಯ ಫಿಶ್ ಅನಾಬಸ್ ರೋಹು ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಂಬೂಸಿಯಾ ಅನ್ನೋ ಮೀನು ಮೀನಿನ ಸೊಳ್ಳೆಯ ಲಾರ್ವವನ್ನು ತಿಂದು ಅದನ್ನ ನಿರ್ಮೂಲನೆ ಮಾಡುತ್ತೆ ಸೊ ಇದರ ವಿವರಣೆಯನ್ನ ನೋಡೋಣ ಯಾಕಿದು ಅಪ್ಲೈಡ್ ಸೈನ್ಸ್ ಆಗುತ್ತೆ ಅಂದ್ರೆ ನಾನು ಲಾಸ್ಟ್ ಟೈಮ್ ನಮ್ಮ ಹಳ್ಳಿಗೆ ವಿಸಿಟ್ ಮಾಡಿದಾಗ ಏನಾಯ್ತು ಅಂದ್ರೆ ಈ ಅಂಗನವಾಡಿ ವರ್ಕರ್ಸ್ ಇರ್ತಾರಲ್ವಾ ಅವರು ಒಂದು ಪಾಲಿಥಿನ್ ಬ್ಯಾಗ್ಸ್ ಅಲ್ಲಿ ಈ ತರ ಸಣ್ಣ ಸಣ್ಣ ಮೀನುಗಳನ್ನ ಹಿಡ್ಕೊಂಡು ಮನೆ ಮನೆಗೂ ವಿಸಿಟ್ ಮಾಡ್ತಾ ಇದ್ರು ಸೊ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಕೇಳಿದಾಗ ಅವರು ಹೇಳಿದ್ರು ಸೊ ಇಟ್ ಈಸ್ ದಿ ಗವರ್ಮೆಂಟ್ ಇನಿಶಿಯೇಟಿವ್ ಟು ಕಂಟ್ರೋಲ್ ಮಲೇರಿಯಾ ಸೊ ಈ ಫಿಶ್ ನ ಏನ್ ಮಾಡ್ತಾರಂದ್ರೆ ಈ ಓಪನ್ ಪಾಂಡ್ಸ್ ಇದೆಲ್ಲ ಇರುತ್ತಲ್ವಾ ಸೊ ಆ ನೀರಿಗೆ ಈ ಫಿಶ್ ನ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಈ ಮಲೇರಿಯಾ ಕಾಸಿಂಗ್ ಮಸ್ಕಿಟೋ ಇರುತ್ತಲ್ವಾ ಸೊ ಆ ಮಸ್ಕಿಟೋ ಲಾರ್ವವನ್ನು ಇದು ತಿಂದಾಕತ್ತೆ ನಿಮ್ಗೆ ತಿಳಿದಿರೋ ಹಾಗೆ ಮಲೇರಿಯಾ ಈಸ್ ಸ್ಪ್ರೆಡ್ ಬೈ ಮಸ್ಕಿಟೋ ಸೊ ಆ ಮಸ್ಕಿಟೋ ಹಾಕಿದ್ರೆ ನಾವು ಮಲೇರಿಯನ್ನ ಸುಲಭವಾಗಿ ರಾಡಿಕೇಟ್ ಮಾಡಬಹುದು ಅನ್ನೋ ಒಂದು ಇನಿಶಿಯೇಟಿವ್ ಇದಾಗಿರುತ್ತೆ ಸೊ ಗ್ಯಾಂಬೂಸಿಯಾ ಫಿಶ್ ಈಸ್ ಎಂಪ್ಲಾಯ್ಡ್ ಫಾರ್ ಮಲೇರಿಯಾ ಕಂಟ್ರೋಲ್ ಸೊ ಮಲೇರಿಯಾ ನಿರ್ಮೂಲನೆಗೆ ಈ ಗ್ಯಾಂಬೂಸಿಯಾ ಮೀನುಗಳನ್ನು ಬಳಸಲಾಗುತ್ತದೆ ಸೊ ಇದೇನ್ ಮಾಡುತ್ತೆ ಮಲೇರಿಯಾ ಮಸ್ಕಿಟೊ ಲಾರ್ವವನ್ನು ತಿಂದಾಕತ್ತೆ ಸೊ ಅದ್ರಿಂದ ಇಟ್ ಈಸ್ ಇಂಟ್ರಡ್ಯೂಸ್ಡ್ ಇನ್ ಟು ಪಾಂಟ್ಸ್ ಲೇಕ್ಸ್ ಫಾರ್ ಕಂಟ್ರೋಲ್ ಆಫ್ ಮಲೇರಿಯಾ ಸೊ ಕೊಳಗಳು ಮತ್ತು ಸರೋವರಗಳಲ್ಲಿ ಮಲೇರಿಯಾವನ್ನ ನಿರ್ಮೂಲನೆ ಮಾಡಲಿಕ್ಕೆ ಇದನ್ನ ಬಿಡಲಾಗುತ್ತದೆ ಸೊ ಮುಂದಿನ ಪ್ರಶ್ನೆ ಕೂಡ ಡೇಸ್ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಶನ್ ಇಸ್ ವೆರಿ ಪಾಪ್ಯುಲರ್ ದ ರೀಸನ್ ಈಸ್ ದಟ್ ಇಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾರ್ನಿಯಾ ಕಸಿ ಬಹಳ ಜನಪ್ರಿಯವಾಗಿದೆ ಕಾರಣ ಇದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಾವು ಐ ಡೊನೇಷನ್ ಕೇಳಿರ್ತೀವಿ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಲಾಸ್ಟ್ ಒನ್ ಆಫ್ ಅವರ್

ಕಲ್ಪಿಸಿ ಕೊಟ್ಟಿರ್ತಾರೆ ಸೊ ಈ ಅನ್ ಐ ಡೊನೇಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ಕಂಪ್ಲೀಟ್ ನಮ್ಮ ಕಣ್ಗುಡ್ಡೆ ಏನಿರುತ್ತಲ್ವಾ ಸೊ ಅದನ್ನ ಟೋಟಲ್ ಆಗಿ ಕಿತ್ಕೊಂಡು ಬೇರೆ ಪೇಶೆಂಟ್ಗೆ ಅವರು ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಸೊ ಒನ್ ಪಾರ್ಟ್ ಆಫ್ ದಿ ಐನ್ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಯಾವುದು ಅಂದ್ರೆ ಕಾರ್ನಿಯಾ ಓಕೆ ಸೊ ಯಾಕೆ ಈ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಶನ್ ಇತ್ತೀಚೆಗೆ ಬಹಳ ಜನಪ್ರಿಯವಾಗಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಈಸಿಲಿ ಅಪ್ಟೈನ್ ಅಂತ ಕೊಡ್ತಾ ಇದ್ದಾರೆ ಸುಲಭವಾಗಿ ಇದನ್ನು ಪಡೆಯಬಹುದು ಸೆಕೆಂಡ್ ಡಸ್ ನಾಟ್ ಲಿಂಕ್ ಬ್ಲಡ್ ಸಪ್ಲೈ ಅಂಡ್ ಇಮ್ಯೂನ್ ಸಿಸ್ಟಮ್ ಇದು ರಕ್ತ ಪೂರೈಕೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸಂಪರ್ಕಿಸುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಮೂರನೇದು ಇಟ್ ಈಸ್ ಈಸಿ ಟು ಪ್ರಿಸರ್ವ್ ಸಂರಕ್ಷಿಸುವುದು ಬಹಳ ಸುಲಭ ಅಂಡ್ ಈಸಿ ಟು ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಸಿ ಮಾಡುವಿಕೆ ಬಹಳ ಸುಲಭ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ ಆಪ್ಷನ್ ಬಿ ಏನಂದ್ರೆ ಇಟ್ ಡಸ್ ನಾಟ್ ಲಿಂಕ್ ಬ್ಲಡ್ ಸಪ್ಲೈ ಅಂಡ್ ಇಮ್ಯೂನ್ ಸಿಸ್ಟಮ್ ಸೊ ರಕ್ತ ಪೂರೈಕೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸಂಪರ್ಕಿಸುವುದಿಲ್ಲ ಸೊ ಇದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಆಗ ನಿಮ್ಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಸೊ ನೀವು ಆ್ಯಕ್ಚುಲಿ ಬಯಾಲಜಿ ಓದಿದಾಗ ಸೆನ್ಸರಿ ಆರ್ಗನ್ಸ್ನ ಓದಿರ್ತೀರ ಸೊ ಸೆನ್ಸರಿ ಆರ್ಗನ್ಸಲ್ಲಿ ಕಣ್ಣು ಕೂಡ ನೀವು ಒನ್ ಆಫ್ ದಿ ಚಾಪ್ಟರ್ಸ್ ಆಗಿ ಓದಿರ್ತೀರ ಸೊ ನಾನು ಕಂಪ್ಲೀಟ್ ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡಲ್ಲ ಸೊ ಈ ಗೆ ಎಷ್ಟು ಬೇಕೋ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಸಿ ಐನ ಆ್ಯಕ್ಚುಲಿ ನಾವು ಮೂರು ಲೇಯರ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ ಔಟರ್ ಲೇಯರ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ಕ್ಲೆರಾ ಅಂತ ಕರಿತೀವಿ ಆ್ಯಂಡ್ ಮಿಡ್ಲ್ ಲೇಯರ್ನ ನಾವು ಕೋರಾಯ್ಡ್ ಅಂತ ಕರಿತೀವಿ ಓಕೆ ಸೊ ಮಿಡಿಲ್ ಲೇಯರ್ ಇಸ್ ಕಾಲ್ಡ್ ಆಸ್ ಕೋರಾಯ್ಡ್ ಅಂಡ್ ಇನ್ನರ್ ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಆಸ್ ರೆಟಿನಾ ಸೊ ಇದನ್ನ ಕನ್ನಡದಲ್ಲಿ ಅಕ್ಷಿಪಟಲ ಅಂತ ಕರೀತೀವಿ ಸೊ ಮಿಕ್ಕಿದ್ದೆಲ್ಲ ಅದನ್ನು ನಾವು ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಏನಿದೆಯೋ ಹಾಗೆ ಹೇಳಬೇಕು ಅಲ್ವಾ ಸೊ ಈ ಸ್ಕ್ಲೆರಾ ಅನ್ನೋದು ದಿಸ್ ಇಸ್ ದಿ ಔಟರ್ ಮೋಸ್ಟ್ ಪಾರ್ಟ್ ಆಫ್ ದಿ ಅಥವಾ ಲೇಯರ್ ಆಫ್ ದಿ ಐ ಸೊ ನಾವು ಮುಂದೆ ನೋಡಿದ್ರೆ ವೈಟ್ ಕಲರ್ ಕಾಣಿಸುತ್ತಲ್ವಾ ಸೊ ಅದನ್ನ ನಾವು ಆಕ್ಚುಲಿ ಸ್ಕ್ಲೆರಾ ಅಂತ ಕರಿತೀವಿ ಈ ವೈಟ್ ಕಲರ್ ಪಾರ್ಟ್ ಔಟರ್ ಮೋಸ್ಟ್ ಲೇಯರ್ ಏನಾಗುತ್ತೆ ಈ ತರ ನಾವು ಕಣ್ಣಿನ ಮುಂಭಾಗಕ್ಕೆ ಬಂದಾಗ ಈ ತರ ಬಲ್ಜ್ ಆಗಿರುತ್ತೆ ಓಕೆ ಸೊ ಬಲ್ಜ್ ಆಗಿ ಅಥವಾ ಉಬ್ಬಿಕೊಂಡಿರುತ್ತೆ ಈ ಪಾರ್ಟ್ ನಾವೇನಂತ ಕರಿತೀವಿ ಅಂದ್ರೆ ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಕಾರ್ನಿಯಾ ಸೊ ಇದನ್ನ ನಾವು ಕಾರ್ನಿಯಾ ಅಂತ ಕರಿತೀವಿ ಹಾಗಿದ್ರೆ ಈ ಐ ಡೊನೇಷನ್ ಮಾಡಿದಾಗ ಈ ಕಾರ್ನಿಯಾ ಭಾಗವನ್ನು ಮಾತ್ರ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲಾಗುತ್ತದೆ ಯಾಕೆ ಇದು ಇಷ್ಟು ಸುಲಭ ಸಿ ಈ ವೈಟ್ ಪಾರ್ಟ್ ಇರುತ್ತಲ್ವಾ ಸೊ ಇದು ಒಪೇಕ್ ಇರುತ್ತೆ ಓಕೆ ಒಪೇಕ್ ಅಂದ್ರೆ ಏನು ಅಪಾರದರ್ಶಕ ಅಪಾರದರ್ಶಕ ಅಂದ್ರೆ ಇದು ಬೆಳಕನ್ನು ತನ್ನ ಮೂಲಕ ಹರಿಯಲು ಬಿಡುವುದಿಲ್ಲ ಸೊ ಈ ಕಾರ್ನಿಯಾ ಪಾರ್ಟ್ ಇರುತ್ತಲ್ವಾ ಸೊ ದಿಸ್ ಇಸ್ ಆಕ್ಚುಲಿ ಟ್ರಾನ್ಸ್ಪರೆಂಟ್ ಸೊ ಇದು ಪಾರದರ್ಶಕವಾಗಿರುತ್ತೆ ಸೊ ಇದರ ಮೂಲಕ ಬೆಳಕು ಹಾದು ಹೋಗುತ್ತದೆ ಸೊ ಈ ಕಾರ್ನಿಯಾ ಏನಿರುತ್ತೆ ಸೊ ಇದಕ್ಕೆ ಎರಡು ಗುಣಲಕ್ಷಣಗಳಿರುತ್ತೆ ನಂಬರ್ ಒನ್ ಏನಂದ್ರೆ ಅದಕ್ಕೆ ಬ್ಲಡ್ ವೆಸೆಲ್ಸ್ ಇರೋದಿಲ್ಲ ಏನೋ ರಕ್ತ ಸಂಪರ್ಕ ಇರೋದಿಲ್ಲ ನಂಬರ್ ಟೂ ಇದಕ್ಕೆ ಲಿಂಫೋಸೈಟ್ಸ್ ಇರೋದಿಲ್ಲ ಲಿಂಫೋಸೈಟ್ಸ್ ಏನು ಅಂದ್ರೆ ಲಿಂಫೋಸೈಟ್ಸ್ ಇಸ್ ಪಾರ್ಟ್ ಆಫ್ ಇಮ್ಯೂನ್ ಸಿಸ್ಟಮ್ ನಮ್ಮ ರೋಗ ನಿರೋಧಕ ಶಕ್ತಿಯ ಒಂದು ಘಟಕವಾಗಿರುತ್ತೆ ಯಾವಾಗ ಬ್ಲಡ್ ಸಪ್ಲೈ ಇರೋದಿಲ್ಲ ನಮ್ಗೆ ಬ್ಲಡ್ ಗ್ರೂಪ್ನ ಮ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ದೆರ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಆರ್ಗನ್ ರಿಜೆಕ್ಷನ್ ಅಂತ ಕರಿತೀವಿ ಸೊ ನಾವು ಏನೋ ಆರ್ಗನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಒಂದೊಂದು ಸಂಬಡಿ ಏನೋ ಸರ್ಟನ್ ಗ್ರೂಪ್ ಆಫ್ ಪೀಪಲ್ ಮೈಟ್ ನಾಟ್ ಆಕ್ಸೆಪ್ಟ್ ಇಟ್ ಯಾಕೆಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಇರುತ್ತೆ ಈ ಇಮ್ಯೂನ್ ಸಿಸ್ಟಮ್ ಒಂಥರ ಸೈನಿಕರಿದ್ದಂಗೆ ಸೊ ಅವು ಬೇರೆಯವ್ರನ್ನ ಅಕ್ಸೆಪ್ಟ್ ಮಾಡಲ್ಲ ಬಟ್ ಈ ಕಾರ್ನಿಯಾ ಇದೆಯಲ್ವಾ ಸೊ ಇದರಲ್ಲಿ ಲಿಂಫೋಸೈಟ್ಸ್ ಅಂದ್ರೆ ಇಮ್ಯೂನ್ ಸಿಸ್ಟಮ್ ನ ಪ್ರಮುಖ ಘಟಕವಾದ ಲಿಂಫೋಸೈಟ್ಸ್ ಇಲ್ಲದೆ ಇರೋದ್ರ ಕಾರಣದಿಂದ ಸೊ ಆರ್ಗನ್ ರಿಜೆಕ್ಷನ್ ಆಗೋ ಒಂದು ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ ಹಾಗಿದ್ರೆ ಬ್ಲಡ್ ವಜಲ್ಸೆ ಇಲ್ಲ ಅಂದ್ರೆ ಬ್ಲಡ್ ಹೇಗೆ ಐ ಮೀನ್ ಇದಕ್ಕೆ ಆಕ್ಸಿಜನ್ ಹೇಗೆ ಸಿಗುತ್ತೆ ಸರ್ ಅಂತ ಒಂದು ಪ್ರಶ್ನೆ ಬರುತ್ತೆ ಇದಕ್ಕೆ ಆಕ್ಸಿಜನ್ ಹೇಗೆ ಸಿಗುತ್ತೆ ಅಂದ್ರೆ ಇದು ಅಟ್ಮಾಸ್ಫಿಯರ್ ಇಂದ ಪರಿಸರದಿಂದ ಆಕ್ಸಿಜನ್ ಇದು ಹೇಳ್ಕೊ ಹೇಳ್ಕೊಳ್ಳುತ್ತೆ ನಮ್ಮ ಟಿಯರ್ ಇರುತ್ತಲ್ವಾ ಕಣ್ಣೀರು ಅದು ಆಕ್ಸಿಜನ್ ಇದಕ್ಕೆ ಸಪ್ಲೈ ಮಾಡುತ್ತೆ ಅಥವಾ ಸ್ಕ್ಲಿರಾ ಹಿಂದೆ ಕೊರಾಯ್ಡ್ ಲೇಯರ್ ಇರುತ್ತಲ್ವಾ ಇದು ಆಕ್ಚುಲಿ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್ ಇರುತ್ತೆ ಸೊ ಇಲ್ಲಿಂದ ಕೂಡ ಬ್ಲಡ್ ಏನಾಗುತ್ತೆ ಅಂದ್ರೆ ಡಿಫ್ಯೂಷನ್ ಆಗುತ್ತೆ ಓಕೆ ಸೊ ಈ ಮೂಲಕ ಅದು ಆಕ್ಸಿಜನ್ ನ ಪಡ್ಕೊಳ್ಳುತ್ತೆ ಹಾಗಿದ್ರೆ ಸೊ ರೀಸನ್ಸ್ ಏನು ಅಂದ್ರೆ ಹ್ಯಾಸ್ ಇಟ್ ಆಸ್ ನೋ ಬ್ಲಡ್ ಸಪ್ಲೈ ಸೊ ಇಟ್ ಈಸ್ ಆಲ್ಸೋ ಲ್ಯಾಕಿಂಗ್ ಇನ್ ಲಿಂಫೋಸೈಟ್ಸ್ ಇಟ್ ಈಸ್ ದಿ ಕಾಂಪೊನೆಂಟ್ ಆಫ್ ಇಮ್ಯೂನ್ ಸಿಸ್ಟಮ್ ದಟ್ಸ್ ಇಟ್ ಕ್ಯಾನ್ ಬಿ ಈಸಿಲಿ ಟ್ರಾನ್ಸ್ಪ್ಲಾಂಟೆಡ್ ಓಕೆ ಸೊ ನೋ ಬ್ಲಡ್ ಸಪ್ಲೈ ಇಲ್ಲದೆ ಇದ್ರೆ ಅದು ಅಟ್ಮಾಸ್ಫಿಯರ್ ಇಂದ ಆಕ್ಸಿಜನ್ ನೆ ಅಟ್ಮಾಸ್ಫಿಯರ್ ಅಂದ್ರೆ ಏರಿಂದ ಸೊ ಕಾರ್ನಿಯಾಗೆ ರಕ್ತದ ಪೂರೈಕೆ ಇರುವುದಿಲ್ಲ ಮತ್ತು ಇದು ಲಿಂಫೋಸೈಟ್ಗಳು ಅಂದ್ರೆ ರೋಗ ನಿರೋಧಕ ವ್ಯವಸ್ಥೆಯ ಒಂದು ಘಟಕ ಇರುತ್ತೆ ಸೊ ಇದರ ಕೊರತೆ ಇರುವುದರಿಂದ ಇದನ್ನು ಸುಲಭವಾಗಿ ಕಸಿ ಮಾಡಬಹುದು ಐ ಹೋಪ್ ಯು ದಿ ಕಾನ್ಸೆಪ್ಟ್ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ದಿ ಫಸ್ಟ್ ಹಾರ್ಮೋನ್ ಆರ್ಟಿಫಿಷಿಯಲಿ ಪ್ರೊಡ್ಯೂಸ್ಡ್ ಬೈ ಕಲ್ಚರಿಂಗ್ ಬ್ಯಾಕ್ಟೀರಿಯಾ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಬ್ಯಾಕ್ಟೀರಿಯಾವನ್ನು ಬೆಳೆಸುವ ಮೂಲಕ ಕೃತಕವಾಗಿ ಉತ್ಪತ್ತಿಯಾದ ಮೊದಲ ಹಾರ್ಮೋನ್ ಯಾವುದು ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ಟೆಸ್ಟೋಸ್ಟಿರಾನ್ ಎಡ್ರಿನಾಲಿನ್ ಇನ್ಸುಲಿನ್ ಮತ್ತೆ ಥೈರಾಕ್ಸಿನ್ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇನ್ಸುಲಿನ್ ಆಕ್ಚುಲಿ ಇದು ಸ್ವಲ್ಪ ನಾವು ವೇಗ ಗೆಸ್ ಮಾಡಬಹುದು ಆಕ್ಚುಲಿ ನಾವು ಕೃತಕವಾಗಿ ಏನನ್ನ ತಯಾರಿ ಮಾಡಲಿಕ್ಕೆ ಏನೋ ಫಸ್ಟ್ ಪ್ರಯತ್ನ ಪಡ್ತೀವಿ ಅಂದ್ರೆ ಯಾವುದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ಅಥವಾ ಅವಶ್ಯಕತೆ ಇದೆ ಸೊ ಅದನ್ನ ನಾವು ಪ್ರಿಪೇರ್ ಮಾಡಲಿಕ್ಕೆ ಏನೋ ಟ್ರೈ ಮಾಡ್ತೀವಿ ಅಫ್ಕೋರ್ಸ್ ಇನ್ಸುಲಿನ್ ಈಸ್ ಒನ್ ಆಫ್ ದಿ ಕಾಮನ್ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಆಗಿರುತ್ತೆ ಓಕೆ ಸೊ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಲ್ವಾ ಸೊ ಅದು ತುಂಬಾ ಕಾಮನ್ ಆಗಿರುತ್ತೆ ಸೊ ಆದ ಕಾರಣ ಸೊ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇರೋ ಕಾರಣದಿಂದ ಇದನ್ನ ನಾವು ಮೊಟ್ಟ ಮೊದಲ ಬಾರಿಗೆ ಕೃತಕವಾಗಿ ತಯಾರಿ ಮಾಡ್ತೀವಿ ಸೊ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋದಾದ್ರೆ ವಾಟ್ ಇಸ್ ಇನ್ಸುಲಿನ್ ಇನ್ಸುಲಿನ್ ಇಸ್ ಅ ಪಾಲಿಪೆಪ್ಟೈಡ್ ಹಾರ್ಮೋನ್ ದಟ್ ರೆಡ್ಯೂಸಸ್ ಬ್ಲಡ್ ಗ್ಲೂಕೋಸ್ ಕಾನ್ಸಂಟ್ರೇಷನ್ಸ್ ಇನ್ಸುಲಿನ್ ಪಾಲಿಪೆಪ್ಟೈಡ್ ಹಾರ್ಮೋನ್ ಆಗಿದ್ದು ಇದು ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಪಾಲಿಪೆಪ್ಟೈಡ್ ಅಂದ್ರೆ ಏನು ನಾನು ಪಾರ್ಟ್ ಒನ್ ಒನ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪಾಲಿಪೆಪ್ಟೈಡ್ ಇಸ್ ನಥಿಂಗ್ ಬಟ್ ಪ್ರೋಟೀನ್ ಓಕೆ ಸೊ ಪ್ರೋಟೀನ್ ಅಲ್ಲಿ ಪೆಪ್ಟೈಡ್ ಬಾಂಡ್ಸ್ ಇರುತ್ತೆ ಸೊ ಅದಕ್ಕೆ ನಾವು ಪ್ರೋಟೀನ್ ನ ಪಾಲಿ ಪೆಪ್ಟೈಡ್ ಅಂತ ಕರಿತೀವಿ ಸೊ ಇದೆಲ್ಲಿ ಸಿಂಥಸೈಸ್ ಆಗುತ್ತೆಂದ್ರೆ ಇಟ್ ಈಸ್ ಸಿಂಥಸೈಸ್ಡ್ ಎಕ್ಸ್ಕ್ಲೂಸಿವ್ಲಿ ಬೈ ಸೆಲ್ಸ್ ಆಫ್ ಹೈಲೈಟ್ಸ್ ಆಫ್ ಲ್ಯಾಂಗರ್ ಇದು ಲ್ಯಾಂಗರ್ ನ ಕಿರು ದ್ವೀಪಗಳಲ್ಲಿ ಉತ್ಪತ್ತಿ ಆಗುತ್ತದೆ ಈ ಲ್ಯಾಂಗರ್ ಹ್ಯಾಂಡ್ಸ್ ನ ಕಿರು ದ್ವೀಪಗಳು ಎಲ್ಲಿರುತ್ತೆಂದ್ರೆ ಪ್ಯಾಂಕ್ರಿಯಾಸ್ ಇರುತ್ತೆ ಓಕೆ ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಒಂದು ಭಾಗವಾದ ಪ್ಯಾಂಕ್ರಿಯಾಸ್ ಕನ್ನಡದಲ್ಲಿ ಜೀರಕ ಗ್ರಂಥಿ ಅಂತ ಕರಿತೀವಿ ಓಕೆ ಸೊ ಇದನ್ನ ಜೀರಕ ಗ್ರಂಥಿ ಅಂತ ಕರಿತೀವಿ ಇದರ ಮೂಲಕ ಇನ್ಸುಲಿನ್ ರಿಲೀಸ್ ಆಗುತ್ತೆ ಸಿ ಈ ಮೇಧೋ ಜೀರಕ ಗ್ರಂಥಿಯಲ್ಲಿ ಮೂರು ರೀತಿಯ ಕೋಶಗಳಿರುತ್ತೆ ಒಂದನ್ನ ಆಲ್ಫಾ ಸೆಲ್ಸ್ ಅಂತೀವಿ ಇನ್ನೊಂದನ್ನ ಬೀಟಾ ಸೆಲ್ಸ್ ಅಂತೀವಿ ಇನ್ನೊಂದನ್ನ ಡೆಲ್ಟಾ ಸೆಲ್ಸ್ ಅಂತೀವಿ ಸಿ ಆಲ್ಫಾ ಸೆಲ್ಸ್ ಇಂದ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಅದನ್ನ ಗ್ಲುಕೊಗೋನ್ ಅಂತ ಕರಿತೀವಿ ಬೀಟಾ ಸೆಲ್ಸ್ ಇಂದ ಇನ್ಸುಲಿನ್ ರಿಲೀಸ್ ಆಗುತ್ತೆ ಮತ್ತೆ ಡೆಲ್ಟಾ ಸೆಲ್ಸ್ ಇಂದ ಸೊಮ್ಯಾಟೋಸ್ಟ್ಯಾಟಿನ್ ರಿಲೀಸ್ ಆಗುತ್ತೆ ಸೊ ಇದ್ರ ಮೇಲೂ ಕೂಡ ಪ್ರಶ್ನೆ ಆಗ್ಬೋದು ಆಗ್ಬಹುದು ಸೊ ಯಾವ ಕೋಶಗಳಿಂದ ರಿಲೀಸ್ ಆಗುತ್ತೆ ಅಂತ ಈ ಏನು ಏನ್ ಮಾಡಂದ್ರೆ ನಾವೇನಾದ್ರೂ ಉಪವಾಸ ಇದ್ದಾಗ ಫಾಸ್ಟಿಂಗ್ ಮಾಡಿದಾಗ ನಮ್ಮ ಬ್ಲಡ್ ಗೆ ಬೇಕಾಗಿರತ್ತೆ ಸಿ ನಾವು ಫಾಸ್ಟಿಂಗ್ ಮಾಡಿದ್ರು ತಿಂದ್ರು ಕೇಳೋದಿಲ್ಲ ಸೊ ಅದಕ್ಕೆ ಗ್ಲುಕೋಸ್ ಕಂಪಲ್ಸರಿ ಬೇಕೇ ಬೇಕು ನಾವು ಫಾಸ್ಟಿಂಗ್ ಮಾಡಿದಾಗ ನಮ್ಮ ಆಹಾರದಲ್ಲಿ ಗ್ಲೂಕೋಸ್ ಇರೋದಿಲ್ಲ ಯಾಕಂದ್ರೆ ನಾವು ಆಹಾರನೇ ಸೇವಿಸಿರೋದಿಲ್ಲ ಅವಾಗ ಅಂದ್ರೆ ನಮ್ಮ ಲಿವರ್ ಅಲ್ಲಿ ಗ್ಲೈಕೋಜೆನ್ ಸ್ಟೋರ್ ಆಗಿರುತ್ತೆ ಓಕೆ ಸೊ ಗ್ಲೈಕೋಜೆನ್ ಸ್ಟೋರ್ ಆಗಿರುತ್ತೆ ಸೊ ಈ ಗ್ಲೈಕೋಜೆನ್ ಈ ಗ್ಲೂಕೋಗಾನ್ ಹಾರ್ಮೋನ್ ನ ಮುಖಾಂತರ ಗ್ಲುಕೋಸ್ ಮಾಲಿಕ್ಯೂಲ್ಸ್ ಆಗಿ ಬ್ರೇಕ್ ಆಗುತ್ತೆ ಸೊ ಈ ಗ್ಲೂಕೋಸ್ ನಮ್ಮ ಬ್ಲಡ್ ಗೆ ಸಪ್ಲೈ ಆಗುತ್ತೆ ಸೊ ಅದರಿಂದ ನಾವು ಒಂದ್ ದಿವಸ ಉಪವಾಸ ಮಾಡಿದ್ರು ಕೂಡ ನಮ್ಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಯಾಕಂದ್ರೆ ಈ ಗ್ಲೂಕೋಗಾನ್ ಒಂಥರ ರಿಸರ್ವಯರ್ ತರ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುತ್ತೆ ಎಲ್ಲಿರುತ್ತೆ ಇದು ಅಂತ ಕೇಳಿದ್ರೆ ಲಿವರ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಈ ಗ್ಲೈಕೋಜೆನ್ ಗ್ಲೂಕೋಸ್ ಆಗಿ ಬ್ರೇಕ್ ಆಗೋ ಪ್ರೊಸೆಸ್ ನಾವು ಗ್ಲೈಕೋಜಿನೋಲೈಸಿಸ್ ಅಂತ ಕೇ ಕರಿತೀವಿ ಸೊ ಇದು ಲಾಸ್ಟ್ ಎಫ್ ಟಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರು ಅರ್ಥ ಆಯ್ತಲ್ವಾ ಸಪೋಸ್ ಈ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗೋಯ್ತು ಬ್ಲಡ್ ಅಲ್ಲಿ ಜಾಸ್ತಿ ಆಗೋಯ್ತು ಅಗತ್ಯಕ್ಕಿಂತ ಜಾಸ್ತಿ ಆಗೋಯ್ತು ಅವಾಗ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ಆಕ್ಟ್ ಆಗತ್ತೆ ಇದು ಇಲ್ಲೇನಾಯ್ತು ಅದರ ರಿವರ್ಸ್ ಪ್ರೋಸೆಸ್ ಆಗತ್ತೆ ಅಂದ್ರೆ ಬ್ಲಡ್ ಅಲ್ಲಿರೋ ಗ್ಲುಕೋಸ್ ಮಾಲಿಕ್ಯೂಲ್ಸ್ನ ಕಂಬೈನ್ ಮಾಡಿ ಅದು ಅದನ್ನ ಮತ್ತೆ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ ಈ ಗ್ಲೈಕೋಜನ್ ಮತ್ತೆ ಲಿವರ್ಗೋಗಿ ಸ್ಟೋರ್ ಆಗುತ್ತೆ ಈ ಪ್ರೋಸೆಸ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲೈಕೋಜೆನೆಸಿಸ್ ಅಂತ ಕರಿತೀವಿ ಸಿ ಜೆನೆಸಿಸ್ ಜನನ ಅಂತ ಜ್ಞಾಪಕ ಇಟ್ಕೊಳ್ಳಿ ಸೊ ಗ್ಲೂಕೋಸ್ನ ಜನನ ಸೊ ಯಾವ್ದು ಮಾಡುತ್ತೆ ಇನ್ಸುಲಿನ್ ಮಾಡುತ್ತೆ ಸೊ ಇಷ್ಟು ಕಾಂಪೊನೆಂಟ್ಸ್ ನಮ್ಗೆ ಗೊತ್ತಿರಬೇಕು ಸೊ ಮೆಟೋಸ್ಟಾಟಿನ್ ಬಗ್ಗೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಓಕೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ವಾಟ್ ಈಸ್ ಪ್ಯಾಶ್ಚುರೈಸೇಷನ್ pasteurization is a process it is carried out at what temperature and for how much duration and ಪ್ಯಾಶ್ಚುರೀಕರಣವು ಒಂದು ಪ್ರಕ್ರಿಯೆ ಇದನ್ನು ಯಾವ ತಾಪಮಾನದಲ್ಲಿ ಮಸ್ಟ್ ಮತ್ತು ಎಷ್ಟು ಅವಧಿಗೆ ನಡೆಸಲಾಗುತ್ತದೆ ಅಂತ ಕೇಳಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಡಿಗ್ರಿ ಸೆಲ್ಸಿಯಸ್ ಫಾರ್ ಅಬೌಟ್ ತರ್ಟಿ ಮಿನಿಟ್ಸ್ ಮೂವತ್ತು ನಿಮಿಷಗಳ ಕಾಲ ಸೊ ಈ ಕ್ರಿಯೆಯನ್ನು ನಡೆಸಲಾಗುತ್ತದೆ ಸೊ ಇದರ ವಿವರಣೆ ಏನಂದ್ರೆ ಸೊ ಪ್ಯಾಶ್ಚುರೈಸೇಷನ್ ನ ಫಸ್ಟ್ ಡಿಸ್ಕವರ್ ಮಾಡಿದ್ದು ಯಾವ್ದು ಯಾರು ಅಂದ್ರೆ ಲ್ಯೂವಿಸ್ ಪ್ಯಾಶ್ಚರ್ ಸೊ ಅದಕ್ಕೆ ಈ ಪ್ರೋಸೆಸ್ಗೆ ಪ್ಯಾಶ್ಚುರೈಸೇಷನ್ ಅಂತಲೇ ಹೆಸರಿಟ್ಟಿದ್ದಾರೆ ವಟ್ ಇಸ್ ಪ್ಯಾಶ್ಚುರೈಸೇಷನ್ ಅಥವಾ ಇದರ ಅನುಕೂಲ ಏನಂದ್ರೆ ಹೀಟಿಂಗ್ ಅಟ್ ಅ ಟೆಂಪರೇಚರ್ ವೆಲ್ ಬಿಲೋ ಬಾಯ್ಲಿಂಗ್ ಪಾಯಿಂಟ್ ಏನ್ ಮಾಡುತ್ತಂದ್ರೆ ಇಟ್ ಡೆಸ್ಟ್ರಾಯ್ಸ್ ಬ್ಯಾಕ್ಟೀರಿಯಾ ಕುದಿಯುವ ಹಂತಕ್ಕಿಂತ ಅಥವಾ ಕುದಿಯುವ ಬಿಂದುಗಿಂತ ಕಡಿಮೆ ತಾಪಮಾನದಲ್ಲಿ ಬಿಸಿ ಮಾಡುವುದರಿಂದ ಬ್ಯಾಕ್ಟೀರಿಯಾ ಸಾಯುತ್ತದೆ ಬೆಸ್ಟ್ ನೋನ್ ಎಕ್ಸಾಂಪಲ್ ಇಸ್ ಪ್ಯಾಶ್ಚುರೈಸೇಷನ್ ಆಫ್ ಮಿಲ್ಕ್ ಹೀಟಿಂಗ್ ಫಾರ್ ತರ್ಟಿ ಮಿನಿಟ್ಸ್ ಅಟ್ ಸಿಕ್ಸ್ಟಿ ಟೂ ಡಿಗ್ರೀಸ್ ವಿಚ್ ಕಿಲ್ಸ್ ಟ್ಯೂಬಕ್ಯೂಲ್ಸ್ ಅಂಡ್ ಅದರ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಹಾಲಿನ ಪಾಶ್ಚುರೀಕರಣ ಅಂದ್ರೆ ಅರವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಮೂವತ್ತು ನಿಮಿಷಗಳ ಕಾಲ ಬಿಸಿ ಮಾಡುವುದು ಇದು ಟ್ಯೂಬರ್ಕಲ್ಸ್ ಮತ್ತು ಇತರ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಇದೊಂದು ಪ್ಯಾಶ್ಚುರೈಸೇಷನ್ಗೆ ಒಂದು ಉತ್ತಮ ಉದಾಹರಣೆ ಆಗಿರುತ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಹನಿ ಈಸ್ ಡ್ಯಾಶ್ ಜೇನುತುಪ್ಪವು ಡ್ಯಾಶ್ ಆಗಿದೆ ಅಂತ ಪ್ರಶ್ನೆ ಕೇಳಿದಾರೆ ಸೊ ನಮ್ಮ ಆಯ್ಕೆಗಳು ಕ್ಷಾರೀಯ ಅಂದ್ರೆ ಆಲ್ಕಲೈನ್ ಬೇಸಿಕ್ ಆಫ್ಟರ್ ಸಮ್ ಟೈಮ್ ಕೆಲವು ದಿನಗಳ ನಂತರ ಕ್ಷಾರೀಯ ಆಸಿಡಿಕ್ ಆಮ್ಲೀಯ ನ್ಯೂಟ್ರಲ್ ತಟಸ್ಥ ಅಂತ ಕೇಳಿದ್ದಾರೆ ಸೊ ಏನಿದು ಆಲ್ಕಲೈನ್ ಅಸಿಡಿಕ್ ನ್ಯೂಟ್ರಲ್ ಅಂದ್ರೆ ಸಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪಿ ಎಚ್ ಪಿ ಎಚ್ ಅಂದ್ರೆ ಆಕ್ಚುಲಿ ಹೈಡ್ರೋಜನ್ ಅಯೋನ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ ಹೈಡ್ರೋಜನ್ ಅಯೋನ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ ಸೊ ದರ್ ಇಸ್ ಅ ಸ್ಕೇಲ್ ದಟ್ ಈಸ್ ಕಾಲ್ಡ್ ಆಸ್ ಪಿ ಎಚ್ ಸ್ಕೇಲ್ ಸೊ ಇಟ್ ಸ್ಟಾರ್ಟ್ ಫ್ರಾಮ್ ಝೀರೋ ಅಂಡ್ ಎಂಡ್ಸ್ಟ್ ಫೋರ್ಟೀನ್ ಅರ್ಥ ಆಯ್ತಲ್ವಾ ಸೊ ಇವಾಗ ಝೀರೋ ಇಂದ ಎನಿ ವ್ಯಾಲ್ಯೂ ರೇಂಜಿಂಗ್ ಫ್ರಮ್ ಝೀರೋ ಮೋರ್ ದೆನ್ ಝೀರೋ ಲೆಸ್ ದೆನ್ ಸೆವೆನ್ ಸೊ ಇದನ್ನ ನಾವು ಅಸಿಡಿಕ್ ಅಂತ ಕರಿತೀವಿ ಆಮ್ಲಿಯಾ ಅಂತ ಕರಿತೀವಿ ಎನಿ ವ್ಯಾಲ್ಯೂ ದಟ್ ಈಸ್ ಮೋರ್ ದನ್ ಸೆವೆನ್ ಅಂಡ್ ಲೆಸ್ ದೆನ್ ಫೋರ್ಟೀನ್ ಅದನ್ನ ನಾವು ಬೇಸಿಕ್ ಅಂತ ಕೇಳ್ ಕರಿತೀವಿ ಅದನ್ನ ಕ್ಷಾರೀಯ ಅಂತ ಕರಿತೀವಿ ಎಕ್ಸಾಕ್ಟ್ಲಿ ಸೆವೆನ್ ಇದ್ರೆ ಅದನ್ನ ನ್ಯೂಟ್ರಲ್ ಅಥವಾ ತಟಸ್ಥ ಪಿ ಎಚ್ ಅಂತ ಕರಿತೀವಿ ಆಕ್ಚುಲಿ ಡಿಸ್ಟಿಲ್ಡ್ ವಾಟರ್ ಇರುತ್ತಲ್ವಾ ಅದರ ಪಿ ಎಚ್ ಸೆವೆನ್ ಇರುತ್ತೆ ಹಾಗಿದ್ರೆ ಈ ಹನಿ ಇರುತ್ತಲ್ವಾ ಇದರ ಪಿ ಎಚ್ ಏನು ಅಂತ ಕೇಳ್ತಾ ಇದಾರೆ ಸೊ ಅದರ ವ್ಯಾಲ್ಯೂ ಝೀರೋ ಇಂದ ಸೆವೆನ್ ಒಳಗಡೆ ಇದ್ರೆ ಅದನ್ನ ನಾವು ಅಸಿಡಿಕ್ ಅಂತ ಹೇಳಬೇಕು ಅಥವಾ ಸೆವೆನ್ ಗಿಂತ ಜಾಸ್ತಿ ಹದಿನಾಲ್ಕಕ್ಕಿಂತ ಕಡಿಮೆ ಇದ್ರೆ ಅದನ್ನ ನಾವು ಬೇಸಿಕ್ ಅಥವಾ ಕ್ಷಾರೀಯ ಅಂತ ಹೇಳ್ಬೇಕು ಆಕ್ಚುಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಮ್ಲೀಯ ಸೊ ಹನಿ ಏನಾಗಿರುತ್ತೆ ಅಂದ್ರೆ ಅಸಿಡಿಕ್ ಆಗಿರತ್ತೆ ಹಾಗಿದ್ರೆ ಇದರ ಪಿ ಎಚ್ ಅಂದ್ರೆ ಹನಿ ಇಸ್ ವೆರಿ ಅಸಿಡಿಕ್ ಇಟ್ಸ್ ಪಿ ಎಚ್ ಇಸ್ ಸಮೇರ್ ಬಿಟ್ವೀನ್ ತ್ರೀ ಅಂಡ್ ಫೋರ್ ಜೇನುತುಪ್ಪವು ತುಂಬಾ ಆಮ್ಲೀಯವಾಗಿರುತ್ತದೆ ಅದರ ಪಿ ಎಚ್ ಮೂರರಿಂದ ನಾಲ್ಕು ಇರುತ್ತೆ ಸೊ ಈ ಸ್ವಲ್ಪ ವೇರಿ ಕೂಡ ಆಗ್ಬೋದು ಡಿಪೆಂಡಿಂಗ್ ಆನ್ ದಿ ಜಿಯಾಗ್ರಫಿಕಲ್ ಕಂಡೀಷನ್ ಓಕೆ ಸೊ ದಿಸ್ ಇಸ್ ವಾಟ್ ಇಸ್ ದಿ ಆನ್ಸರ್ ಫಾರ್ ದಿ ಸೇಮ್ ಮುಂದಿನ ಪ್ರಶ್ನೆ ಆಮ್ನಿಯೋಸೆಂಟೆಸಿಸ್ ಇಸ್ ಅ ಪ್ರಾಸೆಸ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಆಮ್ನಿಯೋಸೆಂಟೆಸಿಸ್ ಒಂದು ಡ್ಯಾಶ್ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ನೋ ಅಬೌಟ್ ಡಿಸೀಸಸ್ ಆಫ್ ದಿ ಬ್ರೈನ್ ಮೆದುಳಿನ ಕಾಯಿಲೆಗಳನ್ನು ತಿಳಿಯುವ ಬಗ್ಗೆ ಡಿಟರ್ಮೈನ್ ಎನಿ ಡಿಸೀಸಸ್ ಇನ್ ದಿ ಹಾರ್ಟ್ ಹೃದಯದಲ್ಲಿರ್ತಕ್ಕಂಥ ರೋಗಗಳನ್ನು ನಿರ್ಧರಿಸುವುದು ಡಿಟರ್ಮೈನ್ ಎನಿ ಹೆರಿಡಿಟರಿ ಡಿಸೀಸಸ್ ಇನ್ ಎಂಬ್ರಿಯೋ ಭ್ರೂಣದಲ್ಲಿನ ಯಾವುದೇ ಅನುವಂಶಿಕ ರೋಗಗಳನ್ನು ನಿರ್ಧರಿಸುವುದು ಆಲ್ ಆಫ್ ದಿ ಅಬೋ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ ಆಕ್ಚುಲಿ ಬ್ರೈನ್ ರಿಲೇಟೆಡ್ ಸ್ಕ್ಯಾನಿಂಗ್ಗೆ ನಾವು ಸಿ ಟಿ ಸ್ಕ್ಯಾನ್ ಆಮೇಲೆ ಎಚ್ ಆರ್ ಸಿ ಟಿ ಸ್ಕ್ಯಾನ್ ಅಂತ ಎಲ್ಲ ಹೇಳ್ತೀವಿ ಓಕೆ ಸೊ ಯೂಶಲಿ ನಾವು ಸೊ ಇದನ್ನ ಬಳಸ್ತೀವಿ ಅಂಡ್ ನಾವು ಎನ್ಸೆಫಲಾನ್ ಅನ್ನೋ ಒಂದು ಕಾಮನ್ ಟರ್ಮ್ ನ ಯೂಸ್ ಮಾಡ್ತೀವಿ ಎನ್ಸೆಫಲಾನ್ ಅನ್ನೋ ಕಾಮನ್ ಟರ್ಮ್ ಯೂಸ್ ಮಾಡ್ತೀವಿ ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಬ್ರೈನ್ ಆರ್ ಸ್ಪೈನಲ್ ಕಾರ್ಡ್ ಹಾರ್ಟ್ ರಿಲೇಟೆಡ್ಗೆ ನಾವು ಏನೋ ಕಾರ್ಡಿಯಾಕ್ ಅಂತ ಯೂಸ್ ಮಾಡ್ತೀವಿ ಓಕೆ ಅಂಡ್ ಸೊ ಇಲ್ಲೆಲ್ಲಿ ಆಮ್ನಿಯೋಸೆಂಟೆಸಿಸ್ ಇವೆರಡು ಪದಗಳಿಗೂ ಯಾವುದು ರಿಲೇಶನ್ ಇಲ್ಲ ಹಾಗಿದ್ರೆ ಇಟ್ ಶುಡ್ ಬಿ ದಿ ಸಿ ದಟ್ ಶುಡ್ ಬಿ ದ ಕರೆಕ್ಟ್ ಆನ್ಸರ್ ಅಂದ್ರೆ ಭ್ರೂಣದಲ್ಲಿನ ಯಾವುದೇ ಅನುವಂಶಿಕ ರೋಗಗಳನ್ನು ನಿರ್ಧರಿಸಲು ನಾವು ಆಮ್ನಿಯೋಸೆಂಟೆಸಿಸ್ನ ಬಳಸ್ತೀವಿ ಹಾಗಿದ್ರೆ ಇದರ ಎಕ್ಸ್ಪ್ಲನೇಷನ್ ಏನು ಅಂದ್ರೆ ಸಿ ಮಗು ಭ್ರೂಣದಲ್ಲಿ ಬೆಳವಣಿಗೆ ಆಗ್ತಾ ಇರುವಾಗ ಇಲ್ಲಿ ಒಂದು ಲಿಕ್ವಿಡ್ ಮಗುವಿನ ಸುತ್ತು ಸರೌಂಡ್ ಆಗಿರುತ್ತೆ ಓಕೆ ಸೊ ಇಟ್ ಆಲ್ಸೋ ಆಕ್ಟ್ಸ್ ದಿ ಶಾಕ್ ಅಬ್ಸಾರ್ಬರ್ ಸೊ ಅವರು ಗರ್ಭಿಣಿ ಮಹಿಳೆಯರು ಓಡಾಡಿದಾಗ ಸೊ ಮಗುಗೆ ಯಾವುದೇ ತೊಂದರೆ ಆಗದ ಹಾಗೆ ಇದೊಂಥರ ಶಾಕ್ ಅಬ್ಸಾರ್ಬರ್ ಅಬ್ಸಾರ್ಬರ್ ತರ ವರ್ಕ್ ಆಗುತ್ತೆ ಸೊ ಈ ಲಿಕ್ವಿಡ್ ನ ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಓಕೆ ಸೊ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸೊ ಈ ಲಿಕ್ವಿಡ್ ನಾವು ಆಮ್ನಿಯಾಟಿಕ್ ಲಿಕ್ವಿಡ್ ಅಂತ ಕರಿತೀವಿ ಓಕೆ ಸೊ ದಿಸ್ ಇಸ್ ಕಾಲ್ಡ್ ಅಸ್ ಆಮ್ನಿಯಾಟಿಕ್ ಲಿಕ್ವಿಡ್ ಸೊ ಇದನ್ನ ಯಾಕೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ಮಗುಗೆ ಏನಾದರೂ ಜೆನೆಟಿಕ್ ಡಿಸೀಸಸ್ ಇದೆಯಾ ಅನುವಂಶೀಯ ಕಾಯಿಲೆಗಳು ಇದಾವ ಅಂತ ಪತ್ತೆ ಮಾಡ್ಲಿಕ್ಕೆ ಅನುವಂಶಿಕ ಅಂದ್ರೆ ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ವರ್ಣ ತಂತುಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನಾವು ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಸೊ ಇದನ್ನ ತಿಳಿಲಿಕ್ಕೆ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಈ ಪ್ರೊಸೆಸ್ನ ನಾವೇನಂತ ಅಂದ್ರೆ ಆಮ್ನಿಯೋಸೆಂಟೆಸಿಸ್ ಅಂತ ಕರಿತೀವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಗೋಬರ್ ಗ್ಯಾಸ್ ಕಂಟೈನ್ಸ್ ಮೇನ್ಲಿ ಡ್ಯಾಶ್ ಗೋಬರ್ ಅನ್ನಿಲ್ಲವೂ ಮುಖ್ಯವಾಗಿ ಡ್ಯಾಶ್ ಅನ್ನು ಒಳಗೊಂಡಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೀಥೇನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಸೊ ಈ ಪ್ರಶ್ನೆಗಂತೂ ನೀವು ಖಂಡಿತ ಕರೆಕ್ಟ್ ಆನ್ಸರ್ ಕೊಟ್ಟಿರಲೇಬೇಕು ನಾವು ಓಡಿದ್ದೆ ಕಾಂಪೋಸಿಷನ್ ಆಫ್ ಬಯೋಗ್ಯಾಸ್ ಗೋಬರ್ ಗ್ಯಾಸ್ನ ಕಾಂಪೋಸಿಷನ್ ಏನು ಅಂದ್ರೆ ಮೇಜರ್ ಆಗಿ ಇದರಲ್ಲಿ ಮೀಥೇನ್ ಇರುತ್ತೆ ಸೊ ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟೇಜ್ ನೆಕ್ಸ್ಟ್ ಏನಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಪರ್ಸೆಂಟೇಜ್ ನೆಕ್ಸ್ಟ್ ನೈಟ್ರೋಜನ್ ಅರೌಂಡ್ ಜೀರೋ ಟು ಟೆನ್ ಪರ್ಸೆಂಟ್ ಹೈಡ್ರೋಜನ್ ಸಲ್ಫೈಡ್ ವಿಚ್ ಇಸ್ ಸಮೇರ್ ಜೀರೋ ಟು ತ್ರೀ ಪರ್ಸೆಂಟ್ ಆಕ್ಸಿಜನ್ ಬಿಟ್ವೀನ್ ಜೀರೋ ಟು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ತುಂಬಾ ಟ್ರೇಸಸ್ ಆಫ್ ಆಕ್ಸಿಜನ್ ಇರುತ್ತೆ ಸೊ ಮೇಜರ್ ಆಗಿರೋದು ಯಾವುದು ಅಂದ್ರೆ ಮೀಥೇನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅದ್ರಿಂದ ಈ ಆನಿಮಲ್ ರೇರಿಂಗ್ ಕೂಡ ಇಟ್ ಇಸ್ ಒನ್ ಆಫ್ ದಿ ರೀಸನ್ಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ಯಾಕಂದ್ರೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ ಅರ್ಥ ಆಯ್ತಲ್ವಾ ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ನಿಮಗೆ ಪರೀಕ್ಷೆಯಲ್ಲಿ ಗೋಬರ್ ಗ್ಯಾಸ್ ಒಂದು ಕೆಟ್ಟ ವಾಸನೆ ಬರುತ್ತೆ ಅದಕ್ಕೆ ಕಾರಣ ಯಾವುದು ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಅದು ಹೈಡ್ರೋಜನ್ ಸಲ್ಫೈಡ್ ಅಂತ ಗೊತ್ತಿರಬೇಕು ಓಕೆ ಸೊ ಮುಂದಿನ ಹೋಗೋಣ ದಿ ಟಾಮ್ ಹ್ಯೂಮಿಲಿನ್ ಈಸ್ ಯೂಸ್ಡ್ ಫಾರ್ ಹ್ಯುಮಿಲಿನ್ ಎಂಬ ಪದವನ್ನು ಎಲ್ಲಿ ಬಳಸಲಾಗುತ್ತದೆ ಸೊ ನೋಡಿ ಹೈಡ್ರೋಲೈಟಿಕ್ ಎನ್ಸೈಮ್ ಹೈಡ್ರೋಲೈಟಿಕ್ ಕಿಣ್ಮ ಪವರ್ಫುಲ್ ಆಂಟಿಬಯೋಟಿಕ್ ಶಕ್ತಿಯುತ ಪ್ರತಿಜೀವಕ ಹ್ಯೂಮನ್ ಇನ್ಸುಲಿನ್ ಮಾನವನ ಇನ್ಸುಲಿನ್ ಐಸೋ ಎನ್ಝೈಮ್ ಐಸೋ ಎನ್ಝೈಮ್ ಸೊ ಇಲ್ಲಿ ಹ್ಯೂ ಮ್ಯೂ ಲಿನ್ ಸೊ ಆಪ್ಷನ್ಸ್ ನೋಡಿದರೆ ಸ್ವಲ್ಪ ನಾವು ವೇಗಾಗಿ ಗೆಸ್ ಮಾಡಬಹುದು ಇಲ್ಲಿ ನೋಡಿ ಹ್ಯೂ ಹ್ಯೂ ಇಂದ ಹ್ಯೂಮನ್ ಇಂದ ಎಚ್ ಯು ಎಮ್ ತಗೊಂಡಿದೆ ಇನ್ಸುಲಿನ್ ದ ಎಲ್ ಐ ಎನ್ ತಗೊಂಡಿದೆ ಸೊ ಇವೆರಡನ್ನು ಸೇರಿಸಿ ನಾವು ಹ್ಯೂಮಿಲಿನ್ ಅಂತ ಮಾಡಿರ್ತೀವಿ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಸಿ ನಾವು ಓಡಿ ಮೀನ್ ಬೈ ಹ್ಯೂಮಿಲಿನ್ ಹ್ಯೂಮಿಲಿನ್ ಈಸ್ ಹ್ಯೂಮನ್ ಇನ್ಸುಲಿನ್ ಇಸ್ ದ ಫಸ್ಟ್ ಥೆರಪಿಟಿಕ್ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ಮೀನ್ಸ್ ಆಫ್ ರೀಕಾಂಬಿನೆಂಟ್ ಟೆಕ್ನಾಲಜಿ ಬೈ ಎಲಿಲಿಲಿ ಕಂಪನಿ ಆನ್ ಜುಲೈ ಫೈವ್ ನೈನ್ಟೀನ್ ಏಟಿ ತ್ರೀ ಸೊ ಜುಲೈ ಐದು ಸಾವಿರದ ಒಂಬೈನೂರ ಎಂಬತ್ ಮೂರರಂದು ಅನ್ನೋದು ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಹೆಸರು ಇದು ರೀ ಕಾಂಬಿನೆಂಟ್ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಮೊದಲ ಚಿಕಿತ್ಸಕ ಉತ್ಪನ್ನವನ್ನು ತಯಾರಿ ಮಾಡಿತು ಅದರ ಹೆಸರು ಏನು ಅಂದರೆ ಹ್ಯೂಮನ್ ಇನ್ಸುಲಿನ್ ಅದನ್ನು ಶಾರ್ಟ್ ಆಗಿ ನಾವು ಹ್ಯೂಮಿಲಿನ್ ಅಂತ ಕರಿತೀವಿ ಮುಂದಿನ ಪ್ರಶ್ನೆಗೆ ಹೋಗೋಣ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಇಸ್ ರಾಂಗ್ಲಿ ಮ್ಯಾಚ್ಡ್ ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿ ಹೊಂದಿಕೆ ಆಗಿದೆ ಆಪ್ಷನ್ ಎ ಈಸ್ಟ್ ಮತ್ತು ಎಥನಾಲ್ ಆಪ್ಷನ್ ಬಿ ಸ್ಟೆಪ್ಟೋಮೈಸಿಟಿಸ್ ಆಂಟಿಬಯೋಟಿಕ್ ಅಥವಾ ಪ್ರತಿಜೀವಕ ಅಂತ ಕರಿತೀವಿ ಕೋಲಿಫಾರ್ಮ್ಸ್ ವಿನೆಗಾರ್ ಅದಾದ್ಮೇಲೆ ಮೆಥೋಜನ್ಸ್ ಗೋಬರ್ ಗ್ಯಾಸ್ ಸೊ ಲಾಸ್ಟ್ ಕ್ಲಾಸ್ ನೋಡಿದ್ರೆ ಈ ಆಪ್ಷನ್ ನಿಮ್ಗೆ ಎಲಿಮಿನೇಟ್ ಮಾಡ್ಬೋದು ಯಾಕಂದ್ರೆ ಈಸ್ಟ್ ಮತ್ತೆ ಎಥನಾಲ್ ರಿಲೇಟೆಡ್ ಇದೆ ಸ್ಟೆಪ್ಟೊಮೈಸಿಟಿಸ್ ಇಸ್ ಡೆಫಿನೆಟ್ಲಿ ಆಂಟಿಬಯೋಟಿಕ್ ಇದನ್ನು ಎಲಿಮಿನೇಟ್ ಮಾಡ್ಬೋದು ಅದಾದ್ಮೇಲೆ ಮೀತ್ ಮೆಥನೋಜನ್ಸ್ ಮತ್ತೆ ಗೋಬರ್ ಗ್ಯಾಸ್ ಕೂಡ ನಾವು ಎಲಿಮಿನೇಟ್ ಮಾಡ್ಬೋದು ಯಾಕಂದ್ರೆ ಗೋಬರ್ ಗ್ಯಾಸ್ ಅಲ್ಲಿ ಏನೋ ಮೀತ್ ಏನಿರುತ್ತೆ ಸೊ ಯಾವುದು ಅಂದ್ರೆ ಆಪ್ಷನ್ ಸಿ ಕೋಲಿಫಾರ್ಮ್ಸ್ ಮತ್ತೆ ವಿನೆಗಾರ್ ಮ್ಯಾಚ್ ಆಗೋದಿಲ್ಲ ಸೊ ಇದರ ವಿವರಣೆ ಏನಂದ್ರೆ Polyform bacteria are commonly used bacterial indicators of ಸ್ಯಾನಿಟರಿ ಕ್ವಾಲಿಟಿ ಆಫ್ ಫುಡ್ ಅಂಡ್ ವಾಟರ್ ಅಂದರೆ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾವನ್ನು ಆಹಾರ ಮತ್ತು ನೀರಿನ ನೈರ್ಮಲ್ಯದ ಗುಣಮಟ್ಟವನ್ನು ಸೂಚಿಸಲು ನಾವು ಬಳಸ್ತಕ್ಕಂಥ ಬ್ಯಾಕ್ಟೀರಿಯಾಗಳಾಗಿರುತ್ತೆ ಇಟ್ ಈಸ್ ನಾಟ್ ಇನ್ವಾಲ್ವ್ ಇನ್ ದಿ ಪ್ರೊಡಕ್ಷನ್ ಆಫ್ ಇನ್ನ ವಿನೆಗಾರ್ ಇದು ವಿನೆಗಾರ್ನ ಉತ್ಪತ್ತಿಯಲ್ಲಿ ಬಳಸುವುದಿಲ್ಲ ಹಾಗಿದ್ರೆ ವಿನೆಗಾರ್ನ ಉತ್ಪತ್ತಿಗೆ ನಾವು ಬಳಸ್ತಕ್ಕಂಥ ಆರ್ಗ್ಯಾನಿಸಮ್ ಯಾವುದು ಅಂದರೆ ಅಸಿಟೋ ಅಂತ ನಿಮಗೆ ಗೊತ್ತಿರಲಿ ಸೊ ಕೊನೆಯ ಪ್ರಶ್ನೆ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಸೋರ್ಸ್ ಆಫ್ ಬಯೋ ಡೀಸೆಲ್ ಇನ್ ಇಂಡಿಯಾ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಜೈವಿಕ ಡೀಸೆಲ್ನ ಮೂಲವಾಗಿ ಬಳಸಲ್ಪಡುತ್ತಿದೆ ಬೀಟ್ರೂಟ್ ಸೆಕೆಂಡ್ ಶುಗರ್ ಕೇನ್ ಕಬ್ಬು ಮೂರನೇದು ಜತ್ರೋಪಾ ನಾಲ್ಕನೇದು ಯು ಫೋರ್ಬಿಯಾ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ ಜತ್ರೋಪವನ್ನು ನಾವು ಹೆಚ್ಚಾಗಿ ಬಳಸ್ತಾ ಇದ್ದೇವೆ ಸೊ ಇದರ ವಿವರಣೆಯನ್ನು ನೋಡ್ಬಿಟ್ಟಣ ಸಿ ನೀಮ್ ಸಿಮರೋಬಾ ರಾಪ್ಸೀಡ್ ಅಂಡ್ ಮಹುವಾ ಆರ್ ಸ್ಪೀಶೀಸ್ ದಟ್ ಈಲ್ಡ್ ಸೀಡ್ಸ್ ರಿಚ್ ಇನ್ ಆಯಿಲ್ ಫಾರ್ ಬಯೋ ಡೀಸಲ್ ಪೊಂಗ್ಯಾಮಿಯ ಅಂದ್ರೆ ಹೊಂಗೆ ಮರ ಇರುತ್ತಲ್ವಾ ಅದರ ಬೀಜಗಳು ಜತ್ರೋಪಾ ಬೇವಿನ ಸಿಮರೋಬಾ ರಾಪ್ಸೀಡ್ ಮತ್ತೆ ಮಹುವಗಳು ಜೈವಿಕ ಡೀಸೆಲ್ಗಾಗಿ ಬೇಕಾಗಿರ್ತಕ್ಕಂಥ ಎಣ್ಣೆಯನ್ನು ಸಮೃದ್ಧವಾಗಿ ನೀಡ್ತಕ್ಕಂಥ ಬೀಜಗಳನ್ನು ಉತ್ಪಾದನೆ ಮಾಡುತ್ತೆ ಮೋಸ್ಟ್ ಆಫ್ ದಿ ಸ್ಪೀಶೀಸ್ ಪ್ರೊಡ್ಯೂಸ್ ಆಫ್ ಆಯಿಲ್ ಕಂಟೆಂಟ್ ಈ ಜಾತಿಯಲ್ಲಿನ ಎಲ್ಲಾ ಇನೋ ಸ್ಪೀಶೀಸ್ಗಳು ಮೂವತ್ತೆರಡರಿಂದ ಮೂವತ್ತೈದು ಪ್ರತಿಶತ ತೈಲ ಅಂಶವನ್ನು ಹೊಂದಿರುವ ಬೀಜಗಳನ್ನು ಉತ್ಪಾದಿಸುತ್ತವೆ ಆಫ್ ದೀಸ್ ಪೊಂಗ್ಯಾಮಿಯಾ ಅಂಡ್ ಜೆತ್ರೋಪಾ ಆರ್ ಎಮರ್ಜಿಂಗ್ ಆಸ್ ಫೇವರೇಟ್ಸ್ ಈ ಪೈಕಿ ಪೊಂಗ್ಯಾಮಿ ಅಂದರೆ ಹೊಂಗೆ ಬೀಜಗಳು ಮತ್ತು ಜತ್ರೋಪ ಉತ್ತಮ ಮೂಲಗಳಾಗಿ ನಾವು ಬಳಸ್ತಾ ಇದ್ದೇವೆ ದೇ ಕ್ಯಾನ್ ಬಿ ಈಸಿಲಿ ಗ್ರೋನ್ ಆನ್ ಏರಿಯಾಸ್ ಆಫ್ ಲೋ ರೈನ್ಫಾಲ್ ಅಂಡ್ ವಾಟರ್ ಲ್ಯಾಂಡ್ಸ್ ಅಂಡ್ ಡೂ ನಾಟ್ ರಿಕ್ವೈರ್ ಟಿಲೇಜ್ ಅಂತ ಹೇಳ್ತಾರೆ ಅಂದರೆ ಅವುಗಳನ್ನ ಕಡಿಮೆ ಮಳೆ ಪ್ರದೇಶ ಮತ್ತು ಅವುಗಳನ್ನು ಸುಲಭವಾಗಿ ಬೆಳೆಯಲಾಗುತ್ತದೆ ಮತ್ತು ಅದಕ್ಕೆ ಬೇಸಾಯ ಮಾಡತಕ್ಕಂಥ ಅಗತ್ಯವಿರೋದಿಲ್ಲ ಸೊ ಪ್ಲಾಂಟ್ ನ ನೀವು ಇಲ್ಲಿ ನೋಡ್ಬೋದು ಮತ್ತೆ ದಿಸ್ ಇಸ್ ದಿ ಪ್ಲಾಂಟ್ ಆಫ್ ದಿಸ್ ಇಸ್ ಜತ್ರೋಪ ಇದು ಹೊಂಗೆ ಮರ ಸೊ ಇವೆರಡನ್ನ ನಾವು ಭಾರತದಲ್ಲಿ ಬಯೋಡೀಸೆಲ್ಗೆ ಹೆಚ್ಚಾಗಿ ಬಳಸ್ತಾ ಇದ್ದೇವೆ ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗ್ದಿರುತ್ತೆ ಸೊ ಯಾರಿಗಾದರೂ ಸೈನ್ಸ್ ಕಂಪ್ಲೀಟ್ ಕೋರ್ಸ್ ಬೇಕಾಗಿದ್ದರೆ ಸೊ ಇನ್ಕ್ಲೂಡಿಂಗ್ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ನೀವು ಜ್ಞಾನ ಗಂಗೋತ್ರಿ ಆ್ಯಪ್ಗೆ ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಏನೇ ಡೌಟ್ಸ್ ಇದ್ರೂ ಖಂಡಿತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ನಿಮ್ಮ ಒಪೀನಿಯನ್ ಕೂಡ ಯು ಕ್ಯಾನ್ ಶೇರ್ ಥ್ಯಾಂಕ್ಸ್